ನಮಸ್ಕಾರ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಕಳೆದ ಎರಡು ದಿನಗಳ ಹಿಂದೆ ನಾವು ನಿಮ್ಮೆಲ್ಲರಿಗೂ ವಿಶೇಷವಾದಂಥ ಒಂದು ಮಾಹಿತಿಯನ್ನು ಹೇಳಿದ್ವಿ ಏನು ಅಂದರೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಪಿ ಸಿ ನೇಮಕಾತಿ ಯಾವಾಗುತ್ತೆ ಆದರೆ ಎಷ್ಟು ಸಂಖ್ಯೆಯಲ್ಲಿ ಆಗಬಹುದು ಮತ್ತು ಇದರ ವಿವರಣೆಗಳೇನೇನು ಇದಕ್ಕೆ ಇಲಾಖೆಯಿಂದ ಉತ್ತರ ಬರುತ್ತಾ ಅಥವಾ ಇಲಾಖೆ ಇದಕ್ಕೆ ಏನು ಹೇಳಿದೆ ಅನ್ನೋ ಕುರಿತಾದ ಹಲವಾರು ಪ್ರಶ್ನೆಗಳಿಗೆ ನಾವು ಉತ್ತರ ಏನು ಹೇಳಿದ್ವಿ ಅಂದರೆ ಮೂರು ಸಾವಿರದ ಐದುನೂರ ಐವತ್ತು ಪಿ ಸಿ ಹುದ್ದೆಗಳ ನೇಮಕಾತಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಹೇಳಿದ್ವಿ ಮತ್ತು ಅದನ್ನು ಇಲಾಖೆಯಿಂದ ಡಿ ಜಿ ಪಿ ಕರ್ನಾಟಕ ಅವರೇ ಟ್ವೀಟ್ ಮಾಡಿ ಒಬ್ಬ ಸ್ನೇಹಿತರಿಗೆ ಅಂದರೆ ಪ್ರಶ್ನೆಯನ್ನು ಕೇಳಿದಂಥ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಕೇಳಿದಂಥವ್ರಿಗೆ ಉತ್ತರವನ್ನು ಹೇಳಿದ್ರು ಇವರು ಜೊತೆಗೆ ಹೀಗೆ ವಿಶೇಷವಾಗಿ ಈ ಒಂದು ಪ್ರಕ್ರಿಯೆ ಏನಾಯಿತು ಅದಾದ ನಂತರ ಜಿಲ್ಲಾವಾರು ಎಷ್ಟು ಸಂಖ್ಯೆಗಳು ಖಾಲಿ ಇದೆ ಭರ್ತಿ ಆಗೋದರ ಸಂಖ್ಯೆ ಏನು ಹಂಚಿಕೆ ಮಾಡಲಾದಂಥ ಒಟ್ಟು ಹುದ್ದೆಗಳೆಷ್ಟು ಅನ್ನೋ ಕುರಿತಾಗಿ ನಿಮಗೆ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಹಾಗಿದ್ರೆ ಈ ಮಾಹಿತಿಯನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಹಂಚೋದು ಮರಿಬೇಡಿ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ನೋಡಿ ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸರವರ ಕಾರ್ಯಾಲಯ ಕರ್ನಾಟಕ ರಾಜ್ಯ ನೃಪತುಂಗ ರಸ್ತೆ ಬೆಂಗಳೂರು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಈ ಸರ್ಕ್ಯುಲರ್ ಬಿಡುಗಡೆ ಆಗಿದೆ ಯಾರಿಗೆ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ನೇಮಕಾತಿ ಅರಮನೆ ರಸ್ತೆ ಬೆಂಗಳೂರು ಇವರಿಗೆ ಏನು ಹೇಳುತ್ತೆ ಇದು ಬಂದು ಎರಡು ಸಾವಿರದ ಇಪ್ಪತ್ತ ಎರಡು ಮತ್ತು ಇಪ್ಪತ್ತ್ಮೂರನೇ ಸಾಲಿನ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಹಂಚಿಕೆ ಕುರಿತಾಗಿ ಹೇಳ್ತಾ ಇದ್ದಾರೆ ಹಾಗಿದ್ರೆ ನೋಡಿ ಜಿಲ್ಲಾವಾರು ಹಂಚಿಕೆ ಎಷ್ಟು ಖಾಲಿ ಇದೆ ನೀವು ಎಲ್ಲಿ ಅಪ್ಲೈ ಮಾಡಬೇಕು ಅಥವಾ ಯಾವುದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ತದೆ ಅನ್ನೋದನ್ನು ನೋಡೋಣ ಘಟಕದ ಹೆಸರು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಉಂಟಾಗುವಂಥ ಪಿ ಸಿ ಹುದ್ದೆಗಳ ಸ್ಥಾನ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಜೊತೆಗೆ ಪಿ ಸಿ ಹುದ್ದೆಯನ್ನು ತ್ಯಜಿಸಿ ಇತರ ಹುದ್ದೆಗೆ ಹೋದಾಗ ಉಂಟಾಗುವಂಥ ಸ್ಥಾನ ಪಿ ಸಿ ಐನ್ ಬಿಟ್ಟು ಪ್ರಮೋಷನ್ ಆಗಿರ್ತದೆ ಕೆಲವರಿಗೆ ಪಿ ಎಸ್ ಐ ಆಗಿರ್ತಾರೆ ಕೆಲವರು ಪ್ರಮೋಷನ್ ವೈಸ್ ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಜಾಯಿನ್ ಆಗಿರ್ತಾರೆ ಅದು ಇನ್ನೂ ಹಂಚಿಕೆ ಮಾಡಲಾದಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು ಅನ್ನೋದನ್ನು ಹೇಳ್ತಾ ಇದ್ದೇನೆ ಮೊದಲಿಗೆ ಬೆಂಗಳೂರು ನಗರ ಒಂದು ಸಾವಿರದ ಎರಡು ನೂರ ಐವತ್ತೆರಡು ಏನು ಅಂದರೆ ಸ್ಥಾನಗಳಿದೆ ಇನ್ನು ಡಿಪಾರ್ಟ್ಮೆಂಟ್ ಚೇಂಜ್ ಮಾಡಿ ಹೆಚ್ಚುವರಿ ರಿಕ್ತ ಸ್ಥಾನ ಬಂದು ಎಪ್ಪತ್ತೆಂಟು ಒಟ್ಟು ಒಂದು ಸಾವಿರದ ಮುನ್ನೂರ ಮೂವತ್ತು ಹುದ್ದೆಗಳು ಖಾಲಿ ಇದೆ ಮೈಸೂರು ನಗರ ಎಪ್ಪತ್ತ ಎರಡು ಏನು ಅಂದರೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಖಾಲಿ ಆಗುವಂಥದ್ದು ಜೊತೆಗೆ ಬೇರೆ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆದಂಥವ್ರು ಹದಿನೆಂಟು ಮುಂದೆ ಒಟ್ಟು ತೊಂಬತ್ತು ಅನ್ನುವಂಥದ್ದು ಇನ್ನು ಮಂಗಳೂರು ನಗರ ಒಂದು ನೂರ ತೊಂಬತ್ತ್ಮೂರು ಹುದ್ದೆಗಳು ಖಾಲಿಯಾಗುತ್ತೆ ಹುದ್ದೆಯನ್ನು ತ್ಯಜಿಸಿ ಬೇರೆ ಕಡೆಗೆ ಹೋದಂಥವ್ರ ಸಂಖ್ಯೆ ನಲವತ್ತೆರಡು ಒಟ್ಟು ಎರಡು ನೂರ ಮೂವತ್ತ ಐದು ಇನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರದ ಬಗ್ಗೆ ಮಾತನಾಡೋದಾದರೆ ಐವತ್ತ್ಮೂರು ಖಾಲಿ ಆದರೆ ಏಳು ಡಿಪಾರ್ಟ್ಮೆಂಟನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ ಪ್ರಮೋಷನ್ ಆಗ್ತಾಯಿದೆ ಅಂದ್ಕೊಳ್ಳೋಣ ಅಲ್ಲಿ ಅರವತ್ತು ಇನ್ನು ಬೆಂಗಳೂರು ಜಿಲ್ಲೆ ನೂರ ನಲ್ವತ್ತೇಳು ಇಲ್ಲಿ ಹದಿಮೂರು ಆದರೆ ಒಟ್ಟು ನೂರ ಅರವತ್ತಾಗ್ತದೆ ಇನ್ನು ತಮ್ ತುಮಕೂರಿನ ಸಂಖ್ಯೆಯನ್ನು ನೋಡೋದಾದರೆ ಅರವತ್ತು ಇಲ್ಲಿ ಐದು ಒಟ್ಟು ಅರವತ್ತೈದು ಇನ್ನು ಕೋಲಾರ ಮೂವತ್ತೈದು ಖಾಲಿಯಾಗುವಂಥ ಹುದ್ದೆಗಳಾದರೆ ಇನ್ನು ಪ್ರಮೋಷನ್ನು ಸೇರಿದ ಹಾಗೆ ಇಲಾಖೆಯನ್ನು ಚೇಂಜ್ ಮಾಡ್ತಾ ಇರ್ತಕ್ಕಂಥವ್ರ ಸಂಖ್ಯೆ ಐದು ಒಟ್ಟು ಅರವತ್ತೈದು ಇನ್ನು ಕೋಲಾರ ಮೂವತ್ತೈದು ಇಲ್ಲೂ ಕೂಡ ಐದು ಸಂಖ್ಯೆಯಲ್ಲಿ ಡಿಪಾರ್ಟ್ಮೆಂಟನ್ನು ಚೇಂಜ್ ಮಾಡುವಂಥ ಅಥವಾ ಪ್ರಮೋಷನ್ ತಗೊಳ್ಳುವಂಥವ್ರ ಸಂಖ್ಯೆ ಇದೆ ಇಲ್ಲಿ ನಲವತ್ತು ಕೆ ಜಿ ಎಫ್ ಹದಿನಾಲ್ಕು ಇಲ್ಲಿ ಯಾವುದೇ ಪ್ರಮೋಷನ್ಗಳು ಅಥವಾ ಡಿಪಾರ್ಟ್ಮೆಂಟ್ ಚೇಂಜ್ ಆಗೋದಿಲ್ಲ ಹಾಗಾಗಿ ಹದಿನಾಲ್ಕು ಇನ್ನು ರಾಮನಗರ ಅರವತ್ತೊಂಬತ್ತು ಖಾಲಿಯಾದರೆ ಆರು ಪ್ರಮೋಷನ್ ಆಗುತ್ತೆ ಒಟ್ಟು ಎಪ್ಪತ್ತ ಐದು ಇಲ್ಲಿ ಪ್ರಮೋಷನ್ ಅಂದರೆ ಪ್ರಮೋಷನೇ ಆಗಬೇಕು ಅಂತಿಲ್ಲ ಅವರು ಬೇರೆ ಇಲಾಖೆಗೆ ಜಾಯ್ನ್ ಆಗ್ಬೋದು ಅಥವಾ ಪ್ರಮೋಷನ್ ಆಗ್ಬೋದು ಹೀಗೆ ಇನ್ನು ಮೈಸೂರು ಜಿಲ್ಲೆ ಒಟ್ಟು ನೂರ ನಲವತ್ತೆರಡು ಇಲ್ಲಿ ಹತ್ತು ವಿಶೇಷವಾಗಿ ರಕ್ತ ಸ್ಥಾನ ಹೆಚ್ಚುವರಿ ರಿಕ್ತ ಸ್ಥಾನಗಳಿದೆ ಒಟ್ಟು ನೂರ ಐವತ್ತೆರಡು ಆಗುತ್ತೆ ಚಾಮನಗರದಲ್ಲಿ ಚಾಮರಾಜನಗರದಲ್ಲಿ ಮೂವತ್ತ್ಮೂರು ಹೆಚ್ಚುವರಿ ರಿಕ್ತ ಸ್ಥಾನಗಳು ಬಂದು ಏಳು ಒಟ್ಟು ನಲವತ್ತು ಇನ್ನು ಹಾಸನ ನಲವತ್ತೈದು ಹೆಚ್ಚುವರಿ ರಿಕ್ತ ಸ್ಥಾನಗಳು ಹತ್ತು ಐವತ್ತೈದು ಒಟ್ಟಾರೆಯಾಗಿ ಇನ್ನು ಕೊಡಗು ಇಪ್ಪತ್ತು ಹೆಚ್ಚುವರಿ ಯಾವುದೇ ಸ್ಥಾನಗಳಿಲ್ಲ ಕೇವಲ ಇಪ್ಪತ್ತಿದೆ ನೋಡಿ ಯಾವ್ದು ಹೆಚ್ಚಿದೆ ಯಾವ್ದು ಕಡಿಮೆ ಇದೆ ಸ್ವಲ್ಪ ಯೋಚನೆ ಮಾಡಿ ತುಂಬ ಕ್ಯಾಲ್ಕುಲೇಷನ್ ಮುಖ್ಯ ಆಗ್ತದೆ ಅದನ್ನೆಲ್ಲ ತಲೆಯಲ್ಲಿಕೊಳ್ಳಿ ಇನ್ನು ಮಂಡಿ ಅರವತ್ತೈದು ಹೆಚ್ಚುವರಿ ಹತ್ತು ಒಟ್ಟು ಎಪ್ಪತ್ತೈದು ದಾವಣಗೆರೆ ಮೂವತ್ತೈದು ಹೆಚ್ಚುವರಿ ಐದು ಒಟ್ಟು ನಲವತ್ತು ಶಿವಮೊಗ್ಗ ಅರವತ್ತೆರಡು ಹೆಚ್ಚುವರಿ ಎಂಟು ಒಟ್ಟು ಎಪ್ಪತ್ತು ಇನ್ನು ಚಿತ್ರದುರ್ಗ ಹದಿನೈದು ಹೆಚ್ಚುವರಿ ಐದು ಒಟ್ಟು ಇಪ್ಪತ್ತು ಹಾವೇರಿ ಐವತ್ತೆರಡು ಹೆಚ್ಚುವರಿ ಎಂಟು ಒಟ್ಟು ಅರವತ್ತು ಇನ್ನು ಡಿ ಕೆ ಮಂಗಳೂರು ದಕ್ಷಿಣ ಕನ್ನಡ ಮಂಗಳೂರು ಒಂದು ನೂರ ಅರವತ್ತೊಂಬತ್ತು ಪ್ಲಸ್ ಹದಿನಾರು ಇಲ್ಲಿ ಹೆಚ್ಚುವರಿ ರಿಕ್ತ ಸ್ಥಾನಗಳ ಸಂಖ್ಯೆ ಹದಿನಾರಿದೆ ಒಂದು ನೂರ ಎಂಬತ್ತ ಐದು ಉಡುಪಿ ವಿಚಾರಕ್ಕೆ ಹೋಗೋದಾದರೆ ಉಡುಪಿಯಲ್ಲಿ ಮೂವತ್ತ್ನಾಲ್ಕು ಹುದ್ದೆಗಳು ಖಾಲಿ ಆಗ್ತಾ ಇದೆ ಹೆಚ್ಚುವರಿ ಇರುವಂಥದ್ದು ಆರು ಒಟ್ಟು ನಲವತ್ತು ಯು ಕೆ ಕಾರವಾರದಲ್ಲಿ ಎಪ್ಪತ್ತ ಎರಡು ಹುದ್ದೆಗಳ ಖಾಲಿ ಆದರೆ ಎಂಟು ಹೆಚ್ಚುವರಿ ಆಗ್ತಾಯಿದೆ ಒಟ್ಟು ಎಂಬತ್ತಾಗಿದೆ ಚಿಕ್ಕಮಗಳೂರಲ್ಲಿ ಅರವತ್ತ್ಮೂರು ಹುದ್ದೆಗಳು ಖಾಲಿ ಆದರೆ ಏಳು ಹೆಚ್ಚುವರಿ ಒಟ್ಟು ಎಪ್ಪತ್ತು ಇನ್ನು ಬೆಳಗಾವಿ ಎಂಬತ್ತ್ಮೂರು ಹೆಚ್ಚುವರಿ ಹುದ್ದೆಗಳು ಖಾಲಿ ಆಗ್ತಾ ಇದೆ ಇನ್ನು ಪ್ರಮೋಷನಿನ ಸಂಖ್ಯೆ ಬಂದು ಏಳಿದೆ ಅಲ್ಲೂ ಕೂಡ ಆ ಸಂಖ್ಯೆ ಇದೆ ಇನ್ನು ಗದಗಿನ ವಿಚಾರಕ್ಕೆ ಬಂದರೆ ಮೂವತ್ತಾರು ಹೆಚ್ಚುವರಿ ಸ್ಥಾನಗಳು ಖಾಲಿ ಆಗೋದಿದೆ ಇನ್ನು ಪ್ರಮೋಷನಿನ ವಿಚಾರವನ್ನು ನೋಡೋದಾದರೆ ಇಲ್ಲಿ ಮೂವತ್ತಾರು ಪೋಸ್ಟ್ ಖಾಲಿಯಾದರೆ ಇಲ್ಲಿ ಪ್ರಮೋಷನ್ ನಾಲ್ಕು ಒಟ್ಟು ನಲವತ್ತು ಧಾರವಾಡದ ವಿಚಾರ ಅರವತ್ತ ಆರು ಹೆಚ್ಚುವರಿ ಅಂದರೆ ತುಂಬ ಜನ ರಿಟೈರ್ಡ್ ಆಗ್ತಾ ಇದ್ದಾರೆ ಇಲ್ಲಿ ರಿಟೈರ್ಡ್ ಆಗುವಂಥ ಸಂಖ್ಯೆ ಅರವತ್ತಾರಿದೆ ಇಲ್ಲಿ ಒಂಬತ್ತು ಜನಕ್ಕೆ ಪ್ರಮೋಷನ್ ಅಥವಾ ಡಿಪಾರ್ಟ್ಮೆಂಟ್ ಚೇಂಜ್ ಆಗಬಹುದು ಹಾಗಾಗಿ ಎಪ್ಪತ್ತೈದಿದೆ ಕಲಬುರಗಿ ವಿಚಾರವನ್ನು ನೋಡಿದರೆ ಎಪ್ಪತ್ತೆರಡು ಹೆಚ್ಚುವರಿ ರಿಕ್ತ ಸ್ಥಾನಗಳು ಎಂಟು ಒಟ್ಟು ಎಂಬತ್ತು ಬೀದರ್ನ ವಿಚಾರ ಐವತ್ತೊಂಬತ್ತು ಹೆಚ್ಚುವರಿ ರಿಕ್ತ ಸ್ಥಾನಗಳು ಯಾ ಐವತ್ತೊಂಬತ್ತು ಪೋಸ್ಟ್ಗಳು ಖಾಲಿಯಾದರೆ ಹೆಚ್ಚುವರಿ ರಿಕ್ತ ಸ್ಥಾನಗಳ ಸಂಖ್ಯೆ ಬೀದರ್ಗೆ ಹನ್ನೊಂದಿದೆ ಒಟ್ಟು ಎಪ್ಪತ್ತಾಗ್ತಾಯಿದೆ ಇನ್ನು ಯಾದಗಿರಿ ಸಂಖ್ಯೆ ಅಂದರೆ ನಲವತ್ತ ಒಂದು ಹೆಚ್ಚುವರಿ ಒಂಬತ್ತು ಒಟ್ಟು ಐವತ್ತು ಬಳ್ಳಾರಿಯಲ್ಲಿ ಖಾಲಿ ಆಗ್ತಾ ಇರತಕ್ಕಂಥ ಸಂಖ್ಯೆ ಅರವತ್ತೊಂಬತ್ತಿದೆ ಯಾವುದೇ ರೀತಿಯ ಪ್ರಮೋಷನ್ಗಳು ಅಥವಾ ಡಿಪಾರ್ಟ್ಮೆಂಟ್ ಚೇಂಜ್ ಮಾಡೋದಾಗ್ತಾ ಇಲ್ಲ ಯಾಕಂದರೆ ಬಳ್ಳಾರಿ ತುಂಬ ಜನ ಖುಷಿ ಇದ್ದಾರೆ ಅನ್ಸುತ್ತೆ ನನಗೆ ಎಲ್ಲರೂ ಯಾರೂ ಚೇಂಜ್ ಆಗ್ತಾ ಇಲ್ಲ ಅದು ಕಾರಣ ಸಿಕ್ಸ್ಟಿ ನೈನ್ ರಾಯಚೂರು ನಲವತ್ತೆಂಟು ಇಲ್ಲಿ ಎರಡು ಹೆಚ್ಚುವರಿ ರಿಕ್ತ ಸ್ಥಾನಗಳಿದೆ ಹಾಗೆ ಐವತ್ತು ರಾಯಚೂರಿನ ವಿಚಾರವನ್ನು ನೋಡೋದಾದರೆ ನಲವತ್ತೆಂಟು ಪ್ಲಸ್ ಎರಡು ಐವತ್ತಾಯಿತು ಇನ್ನು ಕೊಪ್ಪಳದ ವಿಚಾರ ಹದಿನೈದು ಹದಿನೈದು ಖಾಲಿ ಆಗ್ತಾಯಿದೆ ಐದು ಪ್ರಮೋಷನ್ ಸೇರಿ ಇಪ್ಪತ್ತಾಗಿದೆ ಉಳಿದ ಹಾಗೆ ಮೌಂಟೇಡ್ ಕಂಪ್ನಿ ಮೈಸೂರು ಇಲ್ಲಿ ಮೂವತ್ತು ಸಂಖ್ಯೆ ಖಾಲಿ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ಮತ್ತು ಪ್ರಮೋಷನ್ ಸೇರಿದ ಹಾಗೆ ಡಿಪಾರ್ಟ್ಮೆಂಟ್ ಚೇಂಜ್ ಮಾಡೋರ ಸಂಖ್ಯೆ ಯಾವುದೂ ಇಲ್ಲ ಹಾಗಾಗಿ ಮೂವತ್ತೇ ಉಳಿದಿದೆ ಒಟ್ಟು ಮೂರು ಸಾವಿರದ ಎರಡು ನೂರ ಮೂವತ್ತ ಎಂಟು ಜನ ಏನಾಗ್ತಾ ಇದ್ದಾರೆ ರಿಟೈರ್ಡ್ ಆಗ್ತಾ ಇದ್ದಾರೆ ಹುದ್ದೆಗಳು ಖಾಲಿ ಆಗ್ತಾ ಇದೆ ಪ್ರಮೋಷನ್ ಬಂದು ಮುನ್ನೂರ ಇಪ್ಪತ್ತೊಂಬತ್ತು ಪ್ರಮೋಷನ್ಗಳು ಅಥವಾ ಡಿಪಾರ್ಟ್ಮೆಂಟನ್ನು ಚೇಂಜ್ ಮಾಡ್ತಾ ಇದ್ದಾರೆ ಒಟ್ಟು ಮೂರು ಸಾವಿರದ ಐದುನೂರ ಐವತ್ತು ಹುದ್ದೆಗಳ ಲೆಕ್ಕ ಇಲ್ಲಿ ಸಿಕ್ತು ನೋಡಿ ಇಲ್ಲಿ ಜೊತೆಗೆ ನಾವಿಲ್ಲಿ ಅದ್ರ ಕೂಡ ಅದರ ಒಟ್ಟಿಗೆ ಒಂದಷ್ಟು ಮಾಹಿತಿ ಕೂಡ ನಿಮಗಿದೆ ಏನಂದರೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ರಕ್ತ ಸ್ಥಾನದೊಂದಿಗೆ ಹೆಚ್ಚುವರಿಯಾಗಿ ಎ ಪಿ ಸಿ ಹುದ್ದೆ ಅಂದರೆ ಪಿ ಸಿ ಹುದ್ದೆಯನ್ನು ತ್ಯಜಿಸಿ ಬೇರೆ ಹುದ್ದೆಗೆ ಆಯ್ಕೆ ಆಗಿರೋದರಿಂದ ಉಂಟಾಗುವಂಥ ರಿಕ್ತ ಸ್ಥಾನವನ್ನು ಸೇರ್ಪಡೆಗೊಳಿಸೋದಕ್ಕೆ ಕಾಲಮ್ ಐದರಲ್ಲಿ ತಿಳಿಸಿರುವ ಹಂಚಿಕೆ ಆದೇಶವನ್ನು ಮಾಡಲಾಗಿದೆ ಮೇಲ್ಕಂಡಂತೆ ಹಂಚಿಕೆ ಮಾಡಲಾದ ಪಿ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟ ಕಮಿಷನರೇಟ್ ಘಟಕಗಳಿಂದ ಕೂಡಲೇ ವರ್ಗೀಕರಣದ ಮಾಹಿತಿ ಪಡೆದು ಅಧಿಸೂಚನೆ ನೇಮಕಾತಿ ಪ್ರಕ್ರಿಯೆ ಆಗುತ್ತೆ ಮತ್ತು ತುಂಬ ಟೈಮ್ ತಗೊಳುತ್ತಾ ಇವರು ಪ್ರಮೋಷನೆಲ್ಲ ತೊಗೊಂಡ್ಬಿಟ್ರೆ ಏನು ಮಾಡೋದು ಮುಂದೆ ಹೇಗೆ ಅಂತೆಲ್ಲ ಅಂದ್ಕೊಳ್ಬೇಡಿ ಅದನ್ನು ಕೂಡ ನಾವು ತುಂಬ ಜಾಗರೂಕತೆಯಿಂದ ಅತಿ ಬೇಗ ಮಾಡ್ತೀವಿ ಅಂತ ಇಲಾಖೆ ನಮಗೆ ನಮ್ಮೆಲ್ರಿಗೂ ಮಾಹಿತಿಯನ್ನು ಹೇಳಿದೆ ಎಸ್ ತುಂಬ ಜನಕ್ಕೆ ಈ ಕಾಕಿ ಯೂನಿಫಾರ್ಮ್ ಅನ್ನುವಂಥದ್ದು ಕ್ರೇಜು ಮತ್ತು ಪ್ರೀತಿ ಆ ಎಲ್ಲ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿ ಮತ್ತು ಹೊಸಬ್ರು ಯಾರೆಲ್ಲ ಇದ್ದೀರಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು